ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕಾನ್ ಕೂಡ ಒತ್ತಿ. ಹಲೋ ಫ್ರೆಂಡ್ಸ್, ನಾವು ಮದುವೆ ಮನೆಗಳಿಗೆ ಹೋದರೆ ತುಂಬ ಅಂದರೆ ತುಂಬ ಇಷ್ಟಪಟ್ಟು ತಿನ್ನುವಂಥ ಸ್ವೀಟು ಚಿರೋಟಿ ಅಥವಾ ಪೇಣಿ. ತುಂಬ ರುಚಿಯಾಗಿರುತ್ತೆ, ಅದನ್ನು ತಿಂದರೆ ಮತ್ತೆ ತಿನ್ನಬೇಕು ಅನ್ನೋ ಅಷ್ಟೊತ್ತಿಗೆ ಇನ್ನೊಂದು ಮದುವೆಗೆ ಹೋದರೆ ಮಾತ್ರ ಈ ರೀತಿಯಾಗಿರುವಂಥ ಚಿರೋಟಿನ ತಿನ್ನೋದಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಬಟ್ ನಾನಿವತ್ತು ತೋರಿಸ್ಕೊಡ್ತಾ ಇರೋವಂಥ ಈ ಚಿರೋಟಿನ ನೀವು ಇದೇ ರೀತಿಯಲ್ಲಿ ಮನೆಯಲ್ಲಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಹಾಗೆ ತುಂಬ ಪದ್ರ ಪದ್ರಾಗಿ ಹಾಗೆ ಮದುವೆ ಮನೆಯಲ್ಲಿ ಎಷ್ಟು ತುಂಬ ರುಚಿಯಾಗಿ ಮಾಡಿರ್ತಾರೋ ಹಾಲೆಲ್ಲ ಹೀರ್ಕೊಳ್ಳೋ ರೀತಿಯಲ್ಲಿ ಅದೇ ರೀತಿಯಲ್ಲಿ ನಾವು ಕೂಡ ತುಂಬಾ ಸುಲಭವಾಗಿ ಮನೆಯಲ್ಲೂ ಕೂಡ ಈ ಚಿರೋಟಿನ ಮಾಡ್ಕೋಬಹುದು. ಹಾಗಾದರೆ ಈ ರುಚಿ ರುಚಿಯಾಗಿರುವಂಥ ಗರಿ ಗರಿಯಾಗಿರುವಂಥ ಪದ್ರ ಪದ್ರಾದ ಒಂದು ಚಿರೋಟಿನ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ಇಲ್ಲಿ ನಾನು 1.5 ಕಪ್ನಷ್ಟು ಚಿರೋಟಿ ರವೆನ ತೊಗೊಂಡಿದ್ದೀನಿ, ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ. 1.5 ಅಷ್ಟು ನೀವು ಚಿರೋಟಿ ರವೆನ ತೊಗೊಂಡ್ರೆ 1.2 ಟೇಬಲ್ಸ್ಪೂನ್ನಷ್ಟು ಅಥವಾ 1/4 ಬಟ್ಲಷ್ಟು ನೀವು ಮೈದಾನ ತೊಗೋಬೇಕಾಗತ್ತೆ. ಹಾಗೆ ಒಂದು ಸ್ವಲ್ಪ ಒಂದು ಪಿಂಚ್ನಷ್ಟು ಉಪ್ಪು, ಹಾಗೆ 1 ಟೀಸ್ಪೂನ್ನಷ್ಟು ಬೇಕಿಂಗ್ ಪೌಡರ್ನ ಇದಕ್ಕೆ ಹಾಕೋಬೇಕಾಗತ್ತೆ. ಇದಿಷ್ಟನ್ನು ಒಂದ್ಸಲ ಚೆನ್ನಾಗಿ ಡ್ರೈ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ಒಂದು ಚಿಟಿಕೆಯಷ್ಟು ಹಾಕ್ಕೊಂಡ್ರೆ ಸಾಕು, ಅದರ ಒಂದು ಸ್ವೀಟ್ನೆಸ್ ಇದ್ದಾಗ ಒಂದು ಸ್ವಲ್ಪ ಉಪ್ಪಿದ್ರೆ ಅದರ ರುಚಿ ಕೂಡ ತುಂಬ ಚೆನ್ನಾಗಿ ಇರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಉಪ್ಪನ್ನ ಹಾಕ್ಕೊಂಡಿರೋದು. ಸೊ ಇದಿಷ್ಟನ್ನು ಒಂದ್ಸಲ ಡ್ರೈ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ನಾನು ತುಪ್ಪನ ಹಾಕೋತಾ ಇದ್ದೀನಿ. ತುಪ್ಪದ ಬದಲಿಗೆ ನೀವು ತುಂಬ ಚೆನ್ನಾಗಿ ಇನ್ನೂ ಚೆನ್ನಾಗಿ ಬರಬೇಕು ನಿಮಗೆ ಆ ಚಿರೋಟಿ ಅನ್ನೋದಾದರೆ ಡಾಲ್ಡ ಅಥವಾ ವನಸ್ಪತಿ ಕೂಡ ಯೂಸ್ ಮಾಡ್ಕೋಬೋದು. ಬಟ್ ತುಪ್ಪದಲ್ಲಿ ಮಾಡಿಕೊಂಡ್ರೆ ಹೆಲ್ದಿಯಾಗಿ ಇರುತ್ತೆ. ಹಾಗಾಗಿ ತುಪ್ಪನ ಒಂದು 2-3 ಟೀಸ್ಪೂನ್ನಷ್ಟು ಹಾಕೊಂಡ್ಬಿಟ್ಟು ಹಸಿಯಾಗಿರುವಂಥ ತುಪ್ಪನೇ ಇದಕ್ಕೆ ಹಾಕೊಂಡ್ಬಿಟ್ಟು ಚೆನ್ನಾಗಿ ಈ ಎಲ್ಲ ರವೆ ಮೈದಾ ಹಿಟ್ಟಿನ ಜೊತೆಯಲ್ಲಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಹಾಗೆ ಈ ರೀತಿ ಒಂದು ಉಂಡೆ ಮಾಡೋ ಅಂಥ ಆಕಾರದಲ್ಲಿ ಎಲ್ಲ ಹಿಡ್ಕೋತು ಅಂದರೆ ಅದು ಕರೆಕ್ಟಾಗಿ ತುಪ್ಪ ಅದಕ್ಕೆ ಸೇರಿದೆ ಅಂತ ಅರ್ಥ. ಹಾಗೆ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕೋತಾ ಹಾಕೋತಾ ಇದನ್ನು ಒಂದು ಸ್ವಲ್ಪ ಸಾಫ್ಟಾಗಿ ಕಲಸ್ಕೋಬೇಕಾಗತ್ತೆ. ನೀವು ಈ ಕಲಸ್ಕೊಂಡಿದ್ದಾದಮೇಲೆ ಇದನ್ನು ನಾವು ಕಡಿಮೆ ಅಂದರೆ 1-30 ನಿಮಿಷಗಳ ಕಾಲ ತುಂಬ ಚೆನ್ನಾಗಿ ನೆನೆಯೋದಕ್ಕೆ ಬಿಡಬೇಕಾಗತ್ತೆ. ಇದಕ್ಕೆ ಚಿರೋಟಿ ರವೆನ ಹಾಕ್ಕೊಂಡಿರೋದ್ರಿಂದ ಸ್ವಲ್ಪ ಅದು ಚೆನ್ನಾಗಿ 1-30 ನಿಮಿಷಗಳ ಕಾಲ ಅರಳ್ಕೋಬೇಕು. ಹಾಗಾಗಿ ನೀವು ಈ ರೀತಿ ಚೆನ್ನಾಗಿ ರೆಸ್ಟ್ ಮಾಡೋದಕ್ಕಿಂತ ಮುಂಚೆನೇ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ನಾದ್ಕೊಂಡ್ಬಿಟ್ಟು ನೀವು ಅದನ್ನು 30 ನಿಮಿಷ ರೆಸ್ಟ್ ಮಾಡೋದಕ್ಕೆ ಬಿಟ್ಟರೆ ಒಂದು ಸ್ವಲ್ಪ ಸಾಫ್ಟಾಗಿ ರೆಡಿ ಆಗುತ್ತೆ. ಸೊ ಈಗ 1-30 ನಿಮಿಷಗಳ ಕಾಲ ಇದನ್ನು ರೆಸ್ಟ್ ಮಾಡಿ ಆಗಿದೆ. ರೆಸ್ಟ್ ಮಾಡ್ಕೊಂಡಿದ್ದಾದಮೇಲೆ ಇದನ್ನು ಮತ್ತೆ ಇನ್ನೊಂದು ಸಲ ಚೆನ್ನಾಗಿ ನಾದ್ಕೊಳ್ಳಿ. ನೀವು ಎಷ್ಟು ಚೆನ್ನಾಗಿ ನಾದ್ಕೋತೀರೋ ಅಷ್ಟು ಚೆನ್ನಾಗಿ ನಿಮಗೆ ಚಿರೋಟಿಗಳು ಬರೋದಕ್ಕೆ ಸಾಧ್ಯವಾಗುತ್ತೆ. ಈಗ ಇದನ್ನು ನಾನಿಲ್ಲಿ 4 ಭಾಗಗಳನ್ನಾಗಿ ಇದನ್ನು ಡಿವೈಡ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮಗೆ 4 ಪದರು ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಸೊ ಇದೇ ರೀತಿಯಲ್ಲಿ ನೀವು ಜಾಸ್ತಿ ಪದರುಗಳನ್ನ ಕೂಡ ಮಾಡ್ಕೋಬಹುದು. ಹಾಗೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿಕೊಂಡ್ರೆ 8 ಅಥವಾ 10 ಪದರುಗಳನ್ನ ಮಾಡಿಕೊಂಡು ನೀವು ಚಿರೋಟಿನ ಮಾಡಬಹುದು. ಸೊ ಈಗ ಇದಕ್ಕಿಂತ ಮುಂಚೆ ನಾವು 1 ಬೌಲಲ್ಲಿ 2 ಟೀಸ್ಪೂನ್ನಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಹಾಗೆ 3 ಟೀಸ್ಪೂನ್ನಷ್ಟು ನಾನಿಲ್ಲಿ ತುಪ್ಪನ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಮೇಲೆ ಎಲ್ಲ ಹಚ್ಕೊಳ್ಳೋ ರೀತಿಯಲ್ಲಿ ಒಂದು ಸಾಟಿನ ಮಾಡ್ಕೋಬೇಕು. ಹಾಗಾಗಿ ಈ ತುಪ್ಪ ಹಾಗೆ ಅಕ್ಕಿ ಹಿಟ್ಟಿನ ಮಿಕ್ಸ್ಚರ್ನ ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ರೆ ನೀವು ಅದನ್ನು ಲಟ್ಟಿಸ್ಕೊಂಡಾಗ ಹಚ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಸೊ ಈಗ ನಾನು 1 ಉಂಡೆನ ತೊಗೊಂಡ್ಬಿಟ್ಟು ಇದನ್ನು ಆದಷ್ಟು ಮೀಡಿಯಮ್ ಸೈಜಲ್ಲಿ ಲಟ್ಟಿಸ್ಕೋತಾ ಇದ್ದೀನಿ. ಇದೇ ರೀತಿಯಲ್ಲಿ ನೀವು ಎಷ್ಟು ಭಾಗಗಳನ್ನಾಗಿ ಈ ಚಿರೋಟಿ ಉಂಡೆಗಳನ್ನ ಮಾಡ್ಕೊಂಡಿರ್ತೀರೋ ಅದನ್ನು ಕೂಡ ಹಾಗೆ ತುಂಬ ಮೀಡಿಯಮ್ ಸೈಜಲ್ಲಿ ಲಟ್ಸ್ಕೋಬೇಕು. ತುಂಬ ದಪ್ಪವಾಗಿ ಕೂಡ ಇರಬಾರ್ದು, ತುಂಬ ತೆಳ್ಳಗೂ ಕೂಡ ಇರಬಾರ್ದು. ಸೊ ಮೀಡಿಯಮ್ ಸೈಜಲ್ಲಿ ಲಟ್ಸ್ಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ನಿಮಗೆ ಬೇಗ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಸೊ ಇದೇ ರೀತಿಯಲ್ಲಿ ಲಟ್ಟಿಸ್ಕೊಂಡಿದ್ದಾದಮೇಲೆ ಈ 1 ಶೀಟ್ಗಳ ಮೇಲೂ ನಾವು ಮಾಡಿಟ್ಕೊಂಡಿರೋಂಥ ಈ ಅಕ್ಕಿ ಹಿಟ್ಟು ತುಪ್ಪದ ಒಂದು ಸಾಟಿನ ಮೇಲುಗಡೆ ಹಚ್ಚಿ ಮತ್ತೆ ಇನ್ನೊಂದು ಲೇಯರು ಅದರ ಮೇಲುಗಡೆ ಹಾಕೋಬೇಕಾಗತ್ತೆ. ಸೊ ಈಗ ನಾನಿಲ್ಲಿ 1 ಲೇಯರ್ ಉರುಳಿ ಮಾಡಿ ಇಟ್ಕೊಂಡು ಲಟ್ಸ್ಕೊಂಡಿರೋಂಥ ಈ ಶೀಟ್ಗಳಿಗೆ ಇಲ್ಲಿ ನಾನು ಚೆನ್ನಾಗಿ ಅದನ್ನು ಸಾಟಿನ ಹಚ್ತಾ ಇದ್ದೀನಿ, ಅಕ್ಕಿ ಹಿಟ್ಟಿನ ಮಿಕ್ಸ್ಚರ್ನ. ಸೊ ಈ ಸಾಟಿನ ಹಚ್ಕೊಂಡಿದ್ದಾದಮೇಲೆ ಇನ್ನೊಂದು ಮಾಡಿಟ್ಕೊಂಡಿರೋಂಥ ಒಂದು ಶೀಟ್ನ ತೊಗೊಂಡ್ಬಿಟ್ಟು ಅದ್ರ ಮೇಲುಗಡೆ ಹಾಕೋಬೇಕಾಗತ್ತೆ. ಈ ರೀತಿ ಮಾಡಿಕೊಂಡಾಗ ನಿಮಗೆ ತುಂಬ ಚೆನ್ನಾಗಿ ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ. ಚಿರೋಟಿ ಮಾಡಿಕೊಳ್ಳುವಾಗ ಅದರಲ್ಲಿ ಒಂದು ಲೇಯರ್ಸು ತುಂಬ ಚೆನ್ನಾಗಿ ಫಾರ್ಮ್ ಆಗುತ್ತೆ. ಹಾಗೆ
ತುಂಬ ಚೆನ್ನಾಗಿ ಗರಿ ಗರಿಯಾಗಿ ಕೂಡ ಬರೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇದೇ ರೀತಿಯಲ್ಲಿ ನಾನು ಇಲ್ಲಿ ನಾಲ್ಕು ಉರುಳಿ ತೆಕ್ಕೊಂಡ್ಬಿಟ್ಟು ನಾಲ್ಕು ಶೀಟ್ಗಳನ್ನ ಮಾಡ್ಕೊಂಡಿರೋದ್ರಿಂದ ನಾಲ್ಕು ಶೀಟ್ನು ಕೂಡ ಸ್ವಲ್ಪ ಸ್ವಲ್ಪನೇ ಒಂದೊಂದು ಶೀಟ್ ಮೇಲೆ ಈ ರೀತಿ ಸಾಟಿ ಹಚ್ಚೋದು, ಮತ್ತು ಆ ಶೀಟ್ಗಳನ್ನ ಹಾಕೊಂಡ್ಬಿಟ್ಟು ನಾಲ್ಕನ್ನು ಕೂಡ ನಾನು ಈ ರೀತಿ ಮಾಡಿ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಸೊ ಇದಿಷ್ಟು ನಾಲ್ಕು ಶೀಟ್ನು ಹಾಕೊಂಡಿದ್ದಾದಮೇಲೆ ನಾಲ್ಕನೇ ಶೀಟಿನ ಮೇಲ್ಗಡೆ ಕೂಡ ಮತ್ತೆ ಸಾಟಿನ ಹಾಕೊಂಡ್ಬಿಟ್ಟು ಅದನ್ನು ಮತ್ತೆ ನಾವು ರೋಲ್ನ ಮಾಡ್ಕೋಬೇಕಾಗತ್ತೆ. ಈ ಟೈಮಲ್ಲಿ ರೋಲ್ನ ಮಾಡ್ಕೊಳ್ಳೋದ್ರಿಂದ ಅಂದರೆ ನಿಮಗೆ ಪದರು ಪದರಾಗಿ ಕಾಣಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ ಒಂದೊಂದು ಉರುಳಿಯಲ್ಲೂ ಕೂಡ. ಸೊ ಇದೇ ರೀತಿಯಲ್ಲಿ ಮೇಲ್ಗಡೆ ಕೂಡ ನಾನು ಹಚ್ಕೊಂಡಿದ್ದೀನಿ. ಇದನ್ನು ಒಂದು ಸೈಡಿಂದ ಈ ರೀತಿ ರೋಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕಾಗತ್ತೆ. ಸೊ ಈ ರೀತಿ ರೋಲ್ ಮಾಡ್ಕೊಂಡಿದ್ದಾದಮೇಲೆ ಇದನ್ನು ನಾವು ಈಗ ಚಿರೋಟಿಗೆ ಬೇಕಾಗುವಷ್ಟು ನೀವು ಒಂದೊಂದು ಉಂಡೆಗಳನ್ನು ಕೂಡ ಸಮವಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಚಾಕುವಿಂದ ಕಟ್ ಮಾಡಿಕೊಂಡ್ರೆ ನಿಮಗೆ ಸಮವಾಗಿ ಒಂದೇ ಹದದಲ್ಲಿ ಎಲ್ಲ ಉರುಳಿಗಳು ಕೂಡ ಬರೋದಕ್ಕೆ ಈಸಿ ಆಗುತ್ತೆ. ಸೊ ಇಲ್ಲಿ ನಾನು 1.5 ಕಪ್ನಷ್ಟು ಚಿರೋಟಿ ರವೆ ತೊಗೊಂಡಿರೋದ್ರಿಂದ ಸುಮಾರು ಮೀಡಿಯಂ ಸೈಜಿನ ಚಿರೋಟಿಗಳು 14 ನನಗೆ ರೆಡಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗಿದೆ. ಸೊ ಈಗ ಈ ರೀತಿ ಲೇಯರ್ಸ್ನ ಮಾಡ್ಕೊಂಡಿದ್ದಾದಮೇಲೆ ಈ ರೀತಿ ಚೆನ್ನಾಗಿ ಒಂದ್ಸಲ ಒತ್ಕೊಂಡ್ಬಿಟ್ಟು ಇದನ್ನು ಮತ್ತೆ ನಾವು 10 ನಿಮಿಷಗಳ ಕಾಲ ರೆಸ್ಟ್ ಮಾಡೋದಕ್ಕೆ ಬಿಡಬೇಕಾಗತ್ತೆ. ಈ ರೀತಿ ಮಾಡ್ಕೊಂಡ್ಮೇಲೂ ನೀವು ರೆಸ್ಟ್ ಮಾಡೋದಕ್ಕೆ ಬಿಟ್ಟ ಮೇಲೆ ನೀವು ಚಿರೋಟಿನ ಫ್ರೈ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಉಬ್ಬಿಕೊಂಡು ಬರೋದಕ್ಕೆ ಸಾಧ್ಯವಾಗುತ್ತೆ. ಇದನ್ನು ನೆನೆಸೋದಕ್ಕೆ ಬಿಡೋಕ್ಕಿಂತ ಮುಂಚೆ ಮತ್ತೆ ಇನ್ನೊಂದು ಸ್ವಲ್ಪ ಮೇಲ್ಗಡೆ ತುಪ್ಪನ ಎಲ್ಲ ಉರುಳಿಗಳಿಗೂ ಹಚ್ಕೊಂಡ್ಬಿಟ್ಟು ಇದನ್ನು 10 ನಿಮಿಷಗಳ ಕಾಲ ನೆನೆಸ್ಕೊಂಡ್ರೆ ಸಾಕಾಗುತ್ತೆ. ಈ ಸ್ಟೆಪ್ನ ಮಾತ್ರ ಮರಿಲೇಬೇಡಿ. ಈ ರೀತಿ ತುಪ್ಪನ ಹಚ್ಚಿಬಿಟ್ಟು ಇದನ್ನು ನೆನೆಸ್ಬೇಕಾಗತ್ತೆ. ಆಗ ತುಂಬ ಚೆನ್ನಾಗಿ ಎಲ್ಲ ಉರುಳಿಗಳು ಕೂಡ ತುಪ್ಪನ ಹೀರ್ಕೊಂಡಿರುತ್ತೆ ತುಪ್ಪನೆಲ್ಲ, ಹಾಗೆ ತುಂಬ ಚೆನ್ನಾಗಿ ಕೂಡ ಬರೋದಕ್ಕೆ ಸಾಧ್ಯವಾಗುತ್ತೆ. ಸೊ ಇದನ್ನು 10 ನಿಮಿಷಗಳ ಕಾಲ ನಾವು ರೆಸ್ಟ್ ಮಾಡ್ಕೊಂಡಿದ್ದಾದಮೇಲೆ ಈ ಟೈಮಲ್ಲಿ ಒಂದೊಂದೇ ಉರುಳಿಗಳನ್ನ ಈ ರೀತಿ ಕೈಯಿಂದ ಮಾತ್ರ ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ಮತ್ತೆ ಇದಕ್ಕೆ ನೀವು ಲಟ್ಟಣಿಗೆಯಿಂದ ಲಟ್ಟಿಸ್ಕೊಳ್ಳೋದು ಬೇಡ. ಅದು ತುಂಬ ಚೆನ್ನಾಗಿ ತುಪ್ಪ ಎಳ್ಕೊಂಡಿದ್ರೆ ಈಸಿಯಾಗಿ ನಿಮಗೆ ಆ ಮೂವ್ ಮಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಕೈಯಲ್ಲೇ ಈ ರೀತಿ ತಟ್ಕೊಂಡ್ಬಿಟ್ರೆ ತುಂಬ ಚೆನ್ನಾಗಿ ಬರೋದಕ್ಕೆ ಸಾಧ್ಯವಾಗುತ್ತೆ. ಹಾಗೆ ಇದಿಷ್ಟು ತಟ್ಕೊಂಡಿದ್ದಾದಮೇಲೆ ಒಂದು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಕಾಯಿಸಿರೋ ಅಂಥ ಎಣ್ಣೆಗೆ ಈ ರೀತಿ ಈ ಚಿರೋಟಿಗಳನ್ನ ಒಂದೊಂದನೇ ಹಾಕೊಂಡ್ಬಿಟ್ಟು ಅದೇ ರೀತಿಯಲ್ಲಿ ಒಂದು ಸೌಟ್ನ ಸಹಾಯದಿಂದ ಮೇಲ್ಗಡೆ ಈ ರೀತಿ ಕಾದಿರೋಂಥ ಎಣ್ಣೆನ ಆ ಚಿರೋಟಿ ಮೇಲ್ಗಡೆ ನಾನ್ ಸ್ಟಾಪಾಗಿ ಹಾಕೋಬೇಕಾಗತ್ತೆ. ಈ ರೀತಿ ಮಾಡಿಕೊಂಡ್ರೆ ಮಾತ್ರ ನಿಮಗೆ ತುಂಬ ಚೆನ್ನಾಗಿ ಮೇಲ್ಗಡೆಯಿಂದನೂ ಕೂಡ ನಿಮಗೆ ಆ ಚಿರೋಟಿಗಳು ತುಂಬ ಚೆನ್ನಾಗಿ ಲೇಯರ್ ಲೇಯರಾಗಿ ಉಬ್ಬಿ ಬರೋದಕ್ಕೆ ಸಾಧ್ಯವಾಗುತ್ತೆ. ಸೊ ಇದೇ ರೀತಿಯಲ್ಲಿ ನೀವು ಇದು ಸ್ವಲ್ಪ ಗೋಲ್ಡನ್ ಕಲರ್ ಆಗೋ ರೀತಿಯಲ್ಲಿ ಇದನ್ನು ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲಿ ಮಾತ್ರ ಇಟ್ಕೊಂಡು ಇದನ್ನು ಚಿರೋಟಿಗಳನ್ನೆಲ್ಲ ಫ್ರೈ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಹೊಂಬಣ್ಣ ಬಂದಿದ ತಕ್ಷಣ ಇದನ್ನು ಎಣ್ಣೆಯಿಂದ ಸಪ್ರೇಟ್ ಮಾಡ್ಕೊಂಡ್ಬಿಟ್ಟು ತೆಗೆದಿಟ್ಕೊಂಡು ಒಂದು ತಕ್ಷಣ ಬೇಡ, 10 ನಿಮಿಷಗಳ ಕಾಲ ಇದು ಕೂಲಾಗಿದ್ದಾದಮೇಲೆ ಏರ್ ಟೈಟ್ ಕಂಟೈನರು ಅಲ್ಲಿ ಹಾಕಿ ಇಟ್ಕೊಂಡ್ರೆ ನಿಮಗೆ ಆ ಕ್ರಿಸ್ಪಿನೆಸ್ಸು 3-4 ದಿನಗಳ ಕಾಲ ಹಾಗೆ ಇರೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಈಗ ಇದನ್ನು ನಾವು ಗೋಲ್ಡನ್ ಕಲರ್ ಆಗೋ ರೀತಿಯಲ್ಲಿ ಚೆನ್ನಾಗಿ ಇದನ್ನು ಫ್ರೈ ಮಾಡಿ ತೆಗೆದಿಟ್ಕೊಂಡು ಎಣ್ಣೆ ಶೋಧಿಸ್ಕೋಬೇಕಾಗತ್ತೆ. ಕಂಪ್ಲೀಟಾಗಿ ಎಣ್ಣೆ ಎಲ್ಲ ಹೋಗಿದ್ದಾದಮೇಲೆ ಮಾತ್ರ ನೀವು ಇದನ್ನು ಸ್ಟೋರ್ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಸೊ ಇದೇ ರೀತಿಯಲ್ಲಿ ಎಲ್ಲ ಚಿರೋಟಿಗಳನ್ನ ಉಂಡೆಗಳನ್ನೂ ಕೂಡ ಇದೇ ರೀತಿಯಲ್ಲಿ ಫ್ರೈ ಮಾಡಿ ತೆಗೆದಿಟ್ಕೊಂಡ್ರೆ ಸೂಪರ್ ಆಗಿರುವಂಥ ಮದುವೆ ಮನೆಯಲ್ಲಿ ಮಾಡುವಂಥ ಅದರಲ್ಲೂ ಬಟ್ರು ಮಾಡುವಂಥ ಸೂಪರಾದ ಗರಿ ಗರಿಯಾದ ಪದ್ರ ಪದ್ರಾದ ಒಂದು ಚಿರೋಟಿ ಸಖತ್ತಾಗಿ ರೆಡಿಯಾಗುತ್ತೆ. ಇದಕ್ಕೆ ನಾವು ಸ್ವೀಟ್ ಏನು ಹಾಕಿಲ್ದಿರೋದ್ರಿಂದ ನೀವು ಇದನ್ನು ಸರ್ವ್ ಮಾಡ್ಕೊಳ್ಳುವಾಗ ಈ ರೀತಿ ಒಂದೊಂದನ್ನೇ ಚಿರೋಟಿನ ಇಟ್ಕೊಂಡ್ಬಿಟ್ಟು ಇದ್ರ ಮೇಲ್ಗಡೆ ಸಕ್ಕರೆ ಪುಡಿ ಹಾಗೆ ಬಾದಾಮಿ ಹಾಲನ್ನು ಹಾಕ್ಬಿಟ್ಟು ಇದನ್ನು ಸರ್ವ್ ಮಾಡಬೇಕಾಗತ್ತೆ. ಸೊ ಇದೇ ರೀತಿಯಲ್ಲಿ ನಿಮಗೆ ಎಷ್ಟು ಸ್ವೀಟ್ನೆಸ್ ಬೇಕೋ ಅಷ್ಟು ಸಕ್ಕರೆ ಪುಡಿನ ಹಾಕ್ಕೊಳ್ಳಿ. ಹಾಗೆ ಸರ್ವ್ ಮಾಡೋದಕ್ಕಿಂತ ಮುಂಚೆ ಇದಕ್ಕೆ ಬಿಸಿ ಮಾಡ್ಕೊಂಡಿರೋಂಥ ಬಾದಾಮಿ ಹಾಲನ್ನು ಮೇಲ್ಗಡೆಯಿಂದ ಹಾಕೋಬಹುದು. ಸೊ ಈ ಚಿರೋಟಿಗಳಂತೂ ಬಾದಾಮಿ ಹಾಲನ್ನು ಅಷ್ಟು ಚೆನ್ನಾಗಿ ಹೀರ್ಕೋತಾ ಇತ್ತು. ಟೇಸ್ಟ್ ಅಂತೂ ಸಕ್ಕದಾಗಿತ್ತು. ಸೇಮ್ ಟು ಸೇಮ್ ಮದುವೆ ಮನೆಯಲ್ಲಿ ತಿಂದಿರೋಂಥ ಟೇಸ್ಟ್ ಇತ್ತು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ನಾವು ಕೂಡ ನಮ್ಮನೆಯಲ್ಲಿ ಈ ರೀತಿಯಾಗಿರುವಂಥ ಒಂದು ಸೂಪರಾದ ಸ್ವೀಟು ಚಿರೋಟಿನ ಮಾಡ್ಕೋಬಹುದು ಅಂತ. ಸೊ ಖಂಡಿತ ನೀವು ಕೂಡ ನಿಮ್ಮನೆಗಳಲ್ಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ಖಂಡಿತ ತಿಳಿಸಿ. ಹಾಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜನ್ನು ಕೂಡ ಫಾಲೋ ಮಾಡಿ, ಹಾಗೆ ಲೈಕ್ ಮಾಡಿ. ಸೊ ನಾನು ಎಂದಿನಂತೆ ಇನ್ನೊಂದು ಸೂಪರ್ ವಿಡಿಯೋದೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.